ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ 2022 ಒಂದು ಗುಡ್ ನ್ಯೂಸ್ ಬಂದಿದೆ, ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೊಸಬರಾಗಿರೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ಇಲ್ಲಿ ನಿಮಗೆ ಅಂತಿಮವಾದ ಅವಕಾಶ ಕೊಟ್ಟಿದ್ದಾರೆ ಕೆ ಎ ಕಡೆಯಿಂದ. ಇಲ್ಲಿ ಲಾಸ್ಟ್ ಚಾನ್ಸ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ, 28th ಈ ತಿಂಗಳು 28th ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ ಕೇಸ್ ನೀವೇನಾದರೂ ಮಿಸ್ಟೇಕ್ನ ಮಾಡಿದರೆ, ಇನ್ನೂ ಕೂಡ ಎಡಿಟಿಂಗ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗ ಎಡಿಟಿಂಗ್ ಮಾಡ್ಕೊಳ್ಳಿ. ಇದು ಲಾಸ್ಟು ಆಗಿರುತ್ತದೆ, 16, 17, 18 ರಂದು ನಿಮಗೆ ಗಡಿನಾಡು ಮತ್ತು ಹೊರನಾಡು ಅವರಿಗೆ ಕನ್ನಡ ಭಾಷಾ ಪರೀಕ್ಷೆ ನಡೆಸಲಾಗಿರುತ್ತೋ. ನಿಯಮಾನುಸಾರ ಫಲಿತಾಂಶವನ್ನು ಮುಂದಿನ ದಿನದಲ್ಲಿ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ರಿಸಲ್ಟ್ ಬಂದ ನಂತರ ಯಾವುದೇ ರೀತಿ ಅಪ್ಡೇಟ್ ಮಾಡಲು ಅವಕಾಶ ಇರೋದಿಲ್ಲ. ಇಲ್ಲಿ ನೀವು ತಿದ್ದುಪಡಿ ಮಾಡಲು ಅಂತಿಮ ಅವಕಾಶ, ಲಾಸ್ಟ್ ಚಾನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಇನ್ ಕೇಸ್ ರಿಸರ್ವೇಷನ್ ಅಥವಾ ಮೀಸಲಾತಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಅದು ಕೂಡ ಬಿಸ್ಕೋಬೋದು. ನಂತರ ಪೋಷಕರಿಗೆ ಅರ್ಜಿಗಳನ್ನು ತಾವು ಮಾಡಿರುವ ಕ್ಲೇಮ್ಗಳನ್ನು ಮಾಹಿತಿಗಳನ್ನು ತಪ್ಪದೆ ಕಡ್ಡಾಯವಾಗಿ ಪರಿಶೀಲಿಸಿಕೊಳ್ಳಲು ಸೂಚಿಸಿದೆ. ಅಂದರೆ ನಿಮ್ಮ ಅಭ್ಯರ್ಥಿಗಳು ಮತ್ತು ಅಭ್ಯರ್ಥಿಗಳ ಪೋಷಕರಿಗೆ ತಿಳಿಸಿದ್ದಾರೆ. ನೀವು ಮತ್ತೆ ನೀಟಾಗಿ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಾದರೂ ಪ್ರಾರಂಭ ಆಗಬಾರ್ದು. ನಿಮ್ಮ ಮೀಸಲಾತಿ ವರ್ಗ ಆಗಿರ್ಬೋದು, ವಾರ್ಷಿಕ ಆದಾಯ, ಹೈದರಾಬಾದ್ ಕರ್ನಾಟಕ ಮೀಸಲಾತಿ, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ವಿಶೇಷ ಕ್ಯಾಟಗರಿ, ಇದನ್ನೆಲ್ಲ ನೀವು ಕನಿಷ್ಠ ನೋಡಿಕೊಂಡು ಮಾಡಬೇಕಾಗುತ್ತೆ. ನಂತರ ನಿಮ್ಮದು ಕ್ಯಾಟಗರಿ ಬಗ್ಗೆ ನೀವು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಏನಾದರೂ ಮಿಸ್ಟೇಕ್ ಮಾಡಿದ್ರೆ ವೆರಿಫಿಕೇಷನ್ ಆಗೋದಿಲ್ಲ. ಅದಕ್ಕೋಸ್ಕರ 3A, 3B, 2A, 2B ಪ್ರವರ್ಗವನ್ನು ಮತ್ತು SC ST ವಿದ್ಯಾರ್ಥಿಗಳು ಕರೆಕ್ಟಾಗಿ ಕ್ಯಾಟಗರಿಯನ್ನು ನೀವು ಮಾಡಿ ತಗೊಂಡಿದ್ದೀರಾ, ಮತ್ತು ಕರೆಕ್ಟಾಗಿ ಅಪ್ಲೈ ಮಾಡಿದ್ದೀರಾ, ಇನ್ಕಮ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀರಾ, ನಿಮ್ಮದು ಜಾತಿ ಇದ್ದು ಯಾವ ರೀತಿ ಕರೆಕ್ಟಾಗಿ ನಿಮ್ಮ ಜಾತಿ ಯಾವುದಿದೆ, ಅದೇ ರೀತಿ ಸರ್ಟಿಫಿಕೇಟ್ಗಳಲ್ಲಿ ಯಾವ ರೀತಿ ಇದೆ ಅದೇ ಕರೆಕ್ಟಾಗಿ ಇಲ್ಲಿ ಅಪ್ಲಿಕೇಶನಲ್ಲಿ ಮೆನ್ಷನ್ ಮಾಡಿದ್ದೀರಾ, ಅದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ನಂತರ ನೀವು ಕನ್ನಡ ಮಾಧ್ಯಮದಲ್ಲಿ ನೀವು ಕನ್ನಡ ಮಾಧ್ಯಮ ಅಥವಾ ರೂರಲಲ್ಲಿ ನೀವು ಅಲ್ಲಿ ನಿಮ್ಮ ಅಪ್ಲಿಕೇಶನಲ್ಲಿ ಕನ್ನಡ ಮಾಧ್ಯಮ ಅಥವಾ ರೂರಲ್ ಅಥವಾ ಕನ್ನಡ ಮಾಧ್ಯಮದಲ್ಲಿ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮದಲ್ಲಿ ನೀವು ನೋ ಅಂತ ಕೊಟ್ಟಿರ್ತೀರ, ನಂತರ ನಿಮ್ಮದು ಇರುತ್ತೆ ಹಾಗೂ ವೆರಿಫೈ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮದು ರೂರಲ್ ಅಥವಾ ಕನ್ನಡ ಮಾಧ್ಯಮ ಎರಡೂ ಇದ್ದರೆ ದಯವಿಟ್ಟು ಎಸ್ ಅಂತ ಕೊಟ್ಬಿಡಿ. ನೀವು ಅಲ್ಲಿ ನೋ ಅಂತ ಕೊಟ್ಟು ನಂತರ ನೀವು ವೆರಿಫೈ ಮಾಡ್ಸೋಕ್ಕೋದ್ರೆ ಆಗೋದಿಲ್ಲ ಅಂತೇಳಿ ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿದ್ದಾರೆ, ನೀವು ನೋಡ್ಕೋಬೋದು. ನಂತರ ಇಲ್ಲಿ ಗ್ರಾಮೀಣ ಪ್ರದೇಶದ ಕೂಡ ಸೇಮು, ಮತ್ತು ಹೈದರಾಬಾದ್ ಕರ್ನಾಟಕ, ನಂತರ NCC ಕ್ರೀಡೆ, CRF, CPF ಸೈನಿಕರು, ಮಾಜಿ ಸೈನಿಕರು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ವಿಕಲಚೇತನರು, CAPS ಇವರನ್ನೆಲ್ಲ ನೀವು ನೀಟಾಗಿ ಮೆನ್ಷನ್ ಮಾಡೋಕ್ಕಾಗುತ್ತೆ. ನಂತರ ಕೃಷಿಕರ ತೋಟದ ಮೀಸಲಿಸಿ, BSc ಅಗ್ರಿಕಲ್ಚರಲ್ಲಿ ನಿಮ್ಮದು ರೈತರ ಮಕ್ಕಳಾದ್ರೆ ನಿಮಗೆ ಸ್ವಲ್ಪ ರಿಸರ್ವೇಷನ್ ಇದೆಯಲ್ಲ, ಅದಕ್ಕೆ ಅವನ್ನೆಲ್ಲ ನೀವು ನೀಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಮಿಸ್ಟೇಕ್ ಮಾಡಿದರೆ ಎಡಿಟ್ ಮಾಡ್ಕೊಳ್ಳಿ 20th ಒಳಗೆ. ನಂತರ 28th ರಾತ್ರಿ 12 ಗಂಟೆ, 28 ತಾರೀಕು ರಾತ್ರಿ 12 ಗಂಟೆವರೆಗೂ ಟೈಮ್ ಇರುತ್ತೆ. ಇನ್ ಕೇಸ್ ಇವೆಲ್ಲ ಮಿಸ್ಟೇಕ್ ಮಾಡಿದರೆ ಬೇಗ ವೆರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.